This video is sponsored by Mahalakshmi Jewelers, United Hospital, KBN University, Shaheen Group of Institutions, Al Sharia Group of Institutions, Fine Art Designers, Fortune School, Chulbul Lighting and Furniture, Parkles International School. कांग्रेस पार्टी के तरफ से ग्रामीण मतदान क्षेत्र का उम्मीदवार कांग्रेस मादिका समाज का टिकट के लिए हम होराट कर रहे हैं और हमारा मुद्दा यह है ग्रामीण मतदान क्षेत्र का मादिक समाज का टिकट मिलना और हमारा सतत 70 साल से हम कांग्रेस में है और कांग्रेस हमको मादिक समाज को टिकट मिस नहीं करें ये बार थोड़ा डाउट है अभी भी हमारे को उम्मीद है टिकट मिलता बोलकर लेकिन कांग्रेस पक्ष को हम 70 साल से भी सपोर्ट करे सो है 70 साल से भी हमारे को भी कांग्रेस पार्टी टिकट देते आए ये बार हमको टिकट देना बोलकर हमारा उम्मीद है हमारे समाज के लोग पूरे तमाम लोग हमारे सत्याग्रह में क्यों बैठे बोले तो टिकट हमको क्यों ना वो किसी को दूसरे को नहीं दिया ना अगर दूसरे को दिए तो ये हमारे तमाम मादिक समाज के लोग पूरा डिस्ट्रिक्ट तरफ इफेक्ट होने का चांसेस है इसलिए हम रिक्वेस्ट करते हैं हमारे को कांग्रेस पार्टी की तरफ से हमारा ग्रामीण मतदान क्षेत्र का टिकट हमारा मालिक समाज को देना बोलकर हमारा उम्मीद है मेरा नाम है परमेश्वर खानापुर जिला समन्वय समिति अध्यक्ष हम किसको भी दे दें हमारे समाज को देना अब उम्मीदवार कौन है उनको टिकट देना विजय कुमार जी रामकृष्णा उनका बेटा 50,000 से ऊपर लेता वोट अभी भी उन्होंने भी डाले उसके लिए हम होराट कर रहे हैं 2023 ವಿಧಾನಸಭೆ ಚುನಾವಣೆ ಟಿಕೆಟ್ ಅನೌನ್ಸ್ಗಾಗಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಮಾದಿಗರ ಜನ ಒಂದು ಪ್ರತಿಭಟನೆ ನಡೀತಾ ಇದೆ ಇದರ ಉದ್ದೇಶ ಈಗಾಗಲೇ ಸುಮಾರು ವರ್ಷದಿಂದ ಎಡಗೈ ಸಮಾಜ ಕೊಟ್ಟಂಥ ಕ್ಷೇತ್ರ ಇದ್ದಿರ್ತದೆ ಗ್ರಾಮೀಣ ಕ್ಷೇತ್ರ ಇರ್ತದೆ ಈಗಾಗಲೇ ಸುಮಾರು 15-20 ದಿವಸ ಅಷ್ಟೇ ಉಳಿದದ ಇನ್ನು ತನೂ ಈ ಸಮುದಾಯಕ್ಕೆ ಘೋಷಣೆ ಮಾಡ್ತಾ ಇಲ್ಲ ಯಾವ ಕಾರಣ ಘೋಷಣೆ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ತಕ್ಷಣ ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರು ಮತ್ತು ಜಿಲ್ಲಾ ನಾಯಕರು ತಕ್ಷಣ ಇದನ್ನು ಈ ಹಾಕಿದಂಥ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಘೋಷಣೆ ಮಾಡಬೇಕಂತ ಪ್ರತಿಭಟನೆ ಮಾಡ್ತಾ ಇದ್ದೆ ಒಂದು ವೇಳೆ ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು 2.5-3 ಲಕ್ಷ ಜನ ಸಮುದಾಯ ಎಡಗೈ ಸಮುದಾಯ ಇರ್ತಾರೆ ಒಂದು ವೇಳೆ ಈ ಟಿಕೆಟ್ ಏನಾದರೂ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು 3 ಕ್ಷೇತ್ರ ಇದೆ ಒಂದು ಬೀದರ್ ಕ್ಷೇತ್ರದಲ್ಲಿ ಅವರಾದು ಮತ್ತು ಗುಲ್ಬರ್ಗಾದಲ್ಲಿ ಗ್ರಾಮೀಣ ಮತ್ತು ರಾಯಚೂರಿನಲ್ಲಿ ಲಿಂಗಸೂರು ಅನ್ನೋದು 3 ಕ್ಷೇತ್ರದ ಪ್ರತಿ ವರ್ಷ ಸುಮಾರು 50 ವರ್ಷದಿಂದ ಈ ಲೆಫ್ಟ್ ಜನರಿಗೆ ಕೊಡ್ತಾ ಬಂದಾರೆ ಇದೇ ಈ ವರ್ಷ ಯಾವಾಗ 2023 ಯಾವ ಕಾರಣ ವಿನಾಕಾರಣದಿಂದ ವಿಳಂಬ ಮಾಡ್ತಾರೆ ಒಂದು ವೇಳೆ ವಿಳಂಬ ಏನಾದರೂ ಟಿಕೆಟ್ನಲ್ಲಿ ವ್ಯತ್ಯಾಸ ಮಾಡ್ದಂತ ಈ ಎಂಟೈರ್ ಎರಡು ಎಲ್ಲ ಈ 8 ಕ್ಷೇತ್ರ ಗುಲ್ಬರ್ಗಾ ಜಿಲ್ಲೆ ಇರುವಂಥ 8 ಕ್ಷೇತ್ರದಲ್ಲಿ ಇವತ್ತು ಸೇಡಂ ಕ್ಷೇತ್ರದಲ್ಲಿ 36,000 ಜನ ಅದ ಮತ್ತು ಗುರ್ಮಿಂಟ್ಕಲ್ಲಿ 45,000 ಮೇಲ್ಪಟ್ಟು ಜನ ಮಾದಿಗರಿದ್ದಾರೆ ಮತ್ತು ಚಿತ್ತಾಪುರದಲ್ಲಿ 30,000 ಜನಸಂಖ್ಯೆ ಮಾದಿಗರಿದ್ದಾರೆ ಜವರಿಗೆಯಲ್ಲಿ 30,000 ಇದ್ದಾರೆ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು 25,000 ಜನ ಇದ್ದಾರೆ ಮತ್ತು ಗುಲ್ಬರ್ಗಾ ನಗರದಲ್ಲಿ 35,000 ನಾರ್ತ್ ಮತ್ತು ಸೌತ್ ಕಳಿ 35,000 ಮೇಲ್ಪಟ್ಟು ಜನ ಇದ್ದಾರೆ ಈ ಜನರಿಗೆ ಒಂದು ವೇಳೆ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ಈ ಜನರನ್ನು ಈ ಪಕ್ಷದಿಂದ ಮತ್ತು ಇವ್ರ ವಿರುದ್ಧ ಮಾಡಬೇಕನ್ನೋದ ಒಂದು ಸಿಚುವೇಶನ್ ಬರ್ತದೆ ಅದನ್ನು ಜಿಲ್ಲಾಡಳಿತ ಮತ್ತು ಕೇಂದ್ರ ನಮ್ಮ ಕೇಂದ್ರ ಚುನಾವಣೆ ಕಮಿಟಿಯನ್ನು ಅರ್ಥ ಮಾಡಿಕೊಂಡು ಈ ಸಮುದಾಯಕ್ಕೆ ತಕ್ಷಣ ಟಿಕೆಟ್ ಘೋಷಣೆ ಮಾಡಬೇಕು ಮತ್ತು ಸಾಮಾಜಿಕ ನ್ಯಾಯ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಾವು This video is sponsored by Mahalakshmi Jewelers, United Hospital, KBN University, Shaheen Group of Institutions, Al Sharia Group of Institutions, Fine Art Designers, Fortune School, Chulbul Lighting and Furniture, Parkles International School.